ನಮಸ್ಕಾರ. ವಾರಾಂತ್ಯ ವಿಶೇಷ ಕಾರ್ಯಕ್ರಮ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಮಾನಸಾ ಕಂಠಿ. ವೀಕ್ಷಕರೇ, ಕೂದಲು ಉದುರೋ ಸಮಸ್ಯೆ ಬಗ್ಗೆ ಇವತ್ತು ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಖ್ಯಾತ ಯೋಗ ತಜ್ಞರಾದಂತಹ ಹಾಗೂ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ನರಸಿಂಹನ್ ಅವರಿದ್ದಾರೆ. ಬನ್ನಿ, ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಕೂದಲು ಉದುರೋ ಸಮಸ್ಯೆ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಕೂದಲಿನ ರಚನೆ ಬಗ್ಗೆ ಹೇಳಿದ್ರಿ ನೀವು. ಕೂದಲು ಉದುರೋ ಸಮಸ್ಯೆ ಯಾವ್ಯಾವ ಕಾರಣಗಳಿಂದ ಬರಬಹುದು ಅಂತ ಹೇಳಿದ್ರಿ. ಇನ್ನು ಅದರ ಮುಂದುವರೆದ ಭಾಗ ಅಂತ ಇದನ್ನು ತಗೊಳ್ಳೋದಾದರೆ, ಈ ಚಿಕ್ಕ ಮಕ್ಕಳಲ್ಲಿ ಕೂದಲು ಬೇಗನೆ ಹಣ್ಣಾಗತ್ತೆ, ಅದು ಯಾವ ಕಾರಣದಿಂದ ಅಂತ ಹೇಳ್ತೀರಿ ಡಾಕ್ಟ್ರೇ? ಇತ್ತೀಚಿನ ದಿನಗಳಲ್ಲಿ ತುಂಬ ಸಾಮಾನ್ಯವಾಗಿ ಇದನ್ನು ನೋಡ್ತಾ ಇದ್ದೀವಿ. ತುಂಬ ಪುಟ್ ಪುಟ್ ಮಕ್ಕಳಲ್ಲೂ ಬಿಳಿ ಕೂದಲು ಬರ್ತಾ ಇದೆ ಅಥವಾ ಕೂದಲು ಬೇಗ ಗ್ರೇ ತಿರುಗ್ತಾ ಇದೆ. ಕೂದಲು ಸಹಜವಾಗಿ ಬಿಳಿ ಆಗೋದು ಅಥವಾ ಗ್ರೇ ಆಗೋದು ಅದು ವಯಸ್ಸಿಗೆ ಸಹಜವಾಗಿ ಆಗಬೇಕು. ಆದರೆ ಪುಟ್ಟ ಮಕ್ಕಳಲ್ಲಿ ಆಗ್ತಾ ಇದೆ ಅಂದರೆ ಏನು ಅರ್ಥ ಮಾಡ್ಕೋಬೇಕು, ಆ ಕೂದಲು ಜೀವಕೋಶಗಳು ಬೇಗ ವಯಸ್ಸಾಗ್ತಾ ಇದೆ, ಸೆಲ್ಸ್ ಬೇಗ ಏಜ್ ಆಗ್ತಾ ಇದೆ. ಇದು ಅವರು ತಿನ್ನುವಂತಹ ಆಹಾರದಲ್ಲಿ ಹೆಚ್ಚಿಗೆ ಸತ್ವ ಇಲ್ಲದೆ ಇರೋದ್ರಿಂದ ಆಗಿರ್ಬೋದು, ಅಥವಾ ಕೆಲವು ಕಾಸ್ಮೆಟಿಕ್ ಪ್ರಾಡಕ್ಟ್ಸ್, ಯಾವುದೋ ಒಂದು ಕೆಮಿಕಲ್ ಇರುವಂತಹ ಆಯಿಲಿನ ಉಪಯೋಗ, ಅಥವಾ ಕೆಲವು ಡೈಯಿಂಗ್ ಮೆಥಡ್ಸು, ಹೇರ್ ಸ್ಟೈಲಿಂಗ್ ಮೆಥಡ್ಸು, ಈ ಹೇರನ್ನು ಡ್ರೈ ಮಾಡೋದು, ತಲೆ ಸ್ನಾನ ಮಾಡಿದ ತಕ್ಷಣ ಡ್ರೈಯರ್ನಲ್ಲಿ ಬ್ಲೋ ಮಾಡೋದು, ಸ್ಟ್ರೈಟನ್ ಮಾಡೋದು, ಈ ಥರದ್ದೆಲ್ಲ ಕೆಲವು ಸ್ಟೈಲಿಂಗ್ ಮೆಥಡ್ಸು ಈ ಥರದ್ದೆಲ್ಲ ಕಾರಣ ಆಗ್ಬೋದು. ಇನ್ನೊಂದು, ಈ ಗ್ರೇ ಹೇರ್ ಅಂತ ಹೇಳಿದಾಗ ಇದು ಒಂದು ಪ್ಯೂಬರ್ಟಿಯಿಂದ ಮೇಲ್ಪಟ್ಟ ಮಕ್ಕಳು ಅಥವಾ ಅಡಾಲಸೆಂಟ್ ಏಜಲ್ಲಿರೋ ಮಕ್ಕಳಿಗಿಂತನೂ ಕಡಿಮೆ ಇರೋ ಮಕ್ಕಳಿಗೆ, ಇವಾಗ ತುಂಬ ಪುಟ್ಟ ಮಕ್ಕಳು, ಒಂದು 6-7 ವರ್ಷದ ಮಕ್ಕಳಿಗೆ ಬಾಲನರೆ ಅಂತ ಹೇಳ್ತಾರೆ, ಅದಕ್ಕೇನು ಪರ್ಟಿಕ್ಯುಲರ್ ಕಾರಣ ಇರುತ್ತೆ? ಒಂದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇರ್ಬೋದು, ತಂದೆ ತಾಯಿಯರಿಗೆ ಅಥವಾ ಸಂಬಂಧಿಕರಲ್ಲಿ ಯಾರಿಗಾರು ಫಸ್ಟ್ ಬ್ಲಡ್ ರಿಲೇಷನಲ್ಲಿ ಈ ಥರ ಇತ್ತು ಅಂದರೆ ಮಕ್ಕಳಿಗೆ ಬರ್ಬೋದು. ಇನ್ನೊಂದು ನಾವು ಹೇಳಿದಾಗೆ ನ್ಯೂಟ್ರಿಷನಲ್, ಇದು ಅದು ಮಗುವಿನ ನ್ಯೂಟ್ರಿಷನಲ್ ಸ್ಟೇಟಸ್ಸು ಆಗಿರ್ಬೋದು ಅಥವಾ ಗರ್ಭಾವಸ್ಥೆಯಲ್ಲಿದ್ದಾಗ ತಾಯಿಯ ನ್ಯೂಟ್ರಿಷನಲ್ ಸ್ಟೇಟಸ್ ಸರಿ ಇರಲಿಲ್ಲ, ಇದರಿಂದನೂ ಆಗ್ಬೋದು. ಮುಖ್ಯವಾಗಿ ಕೂದಲಿಗೆ ಬಣ್ಣವನ್ನು ಕೊಡೋದು ಮೆಲನಿನ್ ಅನ್ನುವಂತಹ ಒಂದು ಪಿಗ್ಮೆಂಟ್, ಅದರ ಕೊರತೆ, ಅದು ಕಮ್ಮಿ ಆಗೋದಕ್ಕೆ ಅಥವಾ ಅದ್ರ ಪ್ರೊಡಕ್ಷನ್ ಸಮತೋಲನದಲ್ಲಿ ಇಲ್ಲದೆ ಇರೋದಕ್ಕೆ ಒಂದು ಆಹಾರ ಅಥವಾ ಯಾವುದಾದ್ರು ಕೆಮಿಕಲ್ಗೆ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ, ಈ ಥರದ ಫ್ಯಾಕ್ಟರ್ಸೇ ಮುಖ್ಯ ಕಾರಣ ಆಗ್ಬೋದು. ಸೊ ಈ ಏನು ಕೂದಲಿಗೆ ಬಣ್ಣವನ್ನು ಕೊಡೋಂಥ ಈ ಪ್ರಾಡಕ್ಟ್ ಏನಿದೆ ಕೆಮಿಕಲ್ಲು, ಅದನ್ನು ಇಂಥ ಆಹಾರ ಬಳಸಿದಾಗ ಅದು ಜಾಸ್ತಿ ಆಗತ್ತೆ, ಆವಾಗ ಕೂದಲು ತುಂಬ ಲೇಟಾಗಿ ಬಿಳಿ ಕೂದಲಾಗತ್ತೆ, ಆ ಥರ ಯಾವುದಾದ್ರೂ ಇದೆಯಾ ಡಾಕ್ಟರ್? ಮೆಲನಿನ್ ಪ್ರೊಡಕ್ಷನನ್ನು ಸ್ವಲ್ಪ ಜಾಸ್ತಿ ಮಾಡುವಂಥದ್ದು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್ನಲ್ಲಿ ಇರುತ್ತೆ. ಅಂದರೆ ಯಾವುದು ಆಹಾರಗಳು ಜೀವಕೋಶದ ಸತ್ವವನ್ನು ಜಾಸ್ತಿ ಮಾಡುತ್ತೆ, ಮುಖ್ಯವಾಗಿ ಹಣ್ಣುಗಳು, ತರಕಾರಿಗಳು. ಮತ್ತು ಕೂದಲ ರಚನೆ ಹೇಗಿದೆ ಅಂದರೆ ಹೆಚ್ಚಿನ ಪ್ರಮಾಣ 95% ಕೆರಾಟಿನ್ ಅನ್ನುವಂತಹ ಪ್ರೋಟೀನಿಂದ ಮಾರ್ಪಟ್ಟಾಗಿದೆ. ಪ್ರೋಟೀನ್ ರಿಚ್ ಫುಡ್ ತಿಂದ್ರಿ ಅನುಕೂಲ ಆಗುತ್ತೆ. ತುಂಬ ಸೇಫ್ ಆಗಿರುವಂತಹ ಕೆಮಿಕಲ್ ಇಲ್ಲದೆ ಇರುವಂತಹ ಶ್ಯಾಂಪೂ ಅಥವಾ ಹೇರ್ ಆಯಿಲ್ಸನ್ನು ಯೂಸ್ ಮಾಡ್ತೀರಿ, ಒಳ್ಳೆಯದಾಗತ್ತೆ. ತುಂಬ ಬಿಸಿ ನೀರಿನಲ್ಲಿ ಸ್ನಾನ ಮಾಡ್ತಿಲ್ಲ, ತುಂಬ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದಾಗಲೂ ಕೂದಲಲ್ಲಿರುವಂತಹ ತೇವಾಂಶವನ್ನು ತೆಗೆದುಬಿಡುತ್ತೆ, ಅದು ಸಹ ಕೂದಲುಗಳನ್ನು ಒಡಕು ಮಾಡುತ್ತೆ, ಸ್ಪ್ಲಿಟ್ಸ್ ಮಾಡುತ್ತೆ ಕೂದಲು. ಆಮೇಲೆ ನೆತ್ತಿ ಸ್ಕ್ಯಾಲ್ಪ್ ಏನಿದೆ ಅದಕ್ಕೆ ತುಂಬ ಡ್ರೈ ಆಗಿಬಿಡ್ತು ಅಂದರೆ ಪೋಷಕಾಂಶ ಸಿಗೋದಿಲ್ಲ, ಜಿಡ್ಡಿನಾಂಶ ತಲೆಯಲ್ಲಿ ಸಹಜವಾಗಿ ಉತ್ಪಾದನೆ ಆಗುವಂತಹ ಜಿಡ್ಡಿನಾಂಶ ಇರಬೇಕು. ಆಗ ಈ ಮೆಲನಿನ್ ಪ್ರೊಡಕ್ಷನ್ನು ಮತ್ತು ಕೂದಲಿನ ಬುಡ, ಹೇರ್ ಫಾಲಿಕಲ್ ಅಂತ ಏನು ಹೇಳ್ತೀವಿ, ಇದಕ್ಕೆ ಸತ್ವ ಚೆನ್ನಾಗಿ ಸಿಗುತ್ತೆ. ಈ ಥರದ್ರ ಬೆಲ್ಲ ಗಮನ ಕೊಡಬೇಕಾಗತ್ತೆ. ನೀವೀಗ ಹೇಳಿದ್ರಿ ಮೆಲನಿನ್ ಪ್ರೊಡಕ್ಷನ್ನಿಂದ ಕೂದಲಿನ ಬಣ್ಣ ನಿರ್ಧಾರ ಆಗುತ್ತೆ ಅಂಥೇಳಿ. ಈ ಮೆಲನಿನ್ನಿಂದನೇ ನಮ್ಮ ಸ್ಕಿನ್ನಿನ ಬಣ್ಣ ಕೂಡ ನಿರ್ಧಾರ ಆಗುವಂಥದ್ದು. ಸೊ ಹೆಚ್ಚು ಮೆಲನಿನ್ ಪ್ರೊಡ್ಯೂಸ್ ಆದಾಗ ಸ್ಕಿನ್ ಜಾಸ್ತಿ ಕಪ್ಪಾಗ್ತಾ ಹೋಗುತ್ತೆ. ಸೊ ಅದು ಕಡಿಮೆ ಇದ್ದಾಗ ಇದು ಹೇರಿಗೇನಾದರೂ ಗ್ರೇ ಆಗುವಂಥದ್ದು ಏನಾದರೂ ಇದೆಯಾ, ಅಥವಾ ಜಾಸ್ತಿ ಕಪ್ಪಿರೋರಲ್ಲಿ ಕಪ್ಪು ಕೂದಲು ಕೂಡ ಜಾಸ್ತಿ ಇರೋವಂಥದ್ದು ಏನಾದರೂ ಇದೆಯಾ, ಯಾಕಂದರೆ ಮೆಲನಿನ್ ಜಾಸ್ತಿ ಇರುತ್ತೆ? ಇದು ಮೆಲನಿನ್ ಪ್ರೊಡಕ್ಷನ್ ಮೇಲ್ ಮಾತ್ರ ನಿರ್ಬಂಧಿತವಾಗಿರೋದಿಲ್ಲ, ಜೀನ್ಸ್ ಅಂದರೆ ತಂದೆ ತಾಯಿಯ ಕೂದಲ ಒಂದು ಡೆನ್ಸಿಟಿ ಹೇಗಿದೆ, ಬಣ್ಣ ಹೇಗಿದೆ, ಇವು ಸಹ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಯಾವುದೇ ಒಂದು ಶರೀರದ ರಚನೆಗೆ ಈ ಹಲವಾರು ಕಾರಣಗಳು ಕಾರಣವಾಗುತ್ತೆ. ಸೊ ಮೆಲನಿನ್ ಪ್ರೊಡಕ್ಷನ್ ಒಂದೇ ಅಲ್ಲ, ಜೆನೆಟಿಕ್ಸ್ ಕೂಡ ಹೇಗಿದೆ, ಗರ್ಭಾವಸ್ಥೆಯಲ್ಲಿ ತಾಯಿಯ ನ್ಯೂಟ್ರಿಷನಲ್ ಸ್ಟೇಟಸ್ ಹೇಗಿತ್ತು, ಇವೆಲ್ಲ ಹಲವಾರು ಫ್ಯಾಕ್ಟರ್ಸ್ ಡಿಟರ್ಮೈನ್ ಮಾಡುತ್ತೆ. ಓಕೆ, ಈಗ ಗರ್ಭಾವಸ್ಥೆಯಲ್ಲಿ ತಾಯಿಯ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ನೀವು ಹೇಳಿದ್ರಿ, ಸಪೋಸ್ ಆ ಟೈಮ್ನಲ್ಲಿ
ನ್ಯೂಟ್ರಿಷಿಯಸ್ ಫ್ಯಾಕ್ಟರ್ಸ್ ಜಾಸ್ತಿ ಇದ್ದು ಅಥವಾ ಇಂಥದ್ದೇ ಏನಾದರೂ ಪರ್ಟಿಕ್ಯುಲರ್ ಆಹಾರಗಳನ್ನು ತಗೊಂಡ್ರೆ, ಇವಾಗ ತಂದೆ ತಾಯಿಗೆ ಜೆನೆಟಿಕಲಿ ಜಾಸ್ತಿ ಥಿನ್ ಹೇರ್ ಅಥವಾ ಗ್ರೇ ಹೇರ್ ಬೇಗ ಇದ್ದೂ ಕೂಡ ತಾಯಿ ಆ ಥರ ಪ್ರಿಕಾಷನ್ಸ್ ಏನಾದರೂ ತಗೊಂಡಾಗ ಮಕ್ಕಳಿಗೆ ಒಳ್ಳೆ ಹೇರ್ ಬರಬಹುದು, ಲೇಟಾಗಿ ಗ್ರೇ ಹೇರ್ ಬರಬಹುದು, ಈ ಥರದ್ದು ಏನಾದರೂ ತಡೆಯುವಂಥ ಸಾಧ್ಯತೆಗಳು ಇದೆಯಾ? ಓಕೆ, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅಂದರೆ ಈಗ ತಂದೆ ಅಥವಾ ತಾಯಿಯಲ್ಲಿ ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಈ ಥರ ತುಂಬ ಪ್ರಿಮೆಚೂರ್ ಗ್ರೇಯಿಂಗ್ ಅಥವಾ ತುಂಬ ಬೇಗ ಕೂದಲು ಬಿಳಿಯಾಗೋ ಹಿಸ್ಟ್ರಿ ಇತ್ತು ಅಂದರೆ, ಒಂದು ತಂದೆ ತಾಯಿಗಳು ಏನು ತಿಳ್ಕೋಬೇಕು, ಕೂದಲ ಆರೋಗ್ಯಕ್ಕೆ ಹೆಚ್ಚಿನ ಪ್ರೋಟೀನ್ ಅವಶ್ಯಕತೆ ಇದೆ, ಜೊತೆಯಲ್ಲಿ ಕೂದಲಿಗೆ ಪೋಷಣೆಗೆ ಬೇಕಿರುವಂತಹ ಕೆಲವು ವಿಟಮಿನ್ಸ್, ಮುಖ್ಯವಾಗಿ ಫೋಲಿಕ್ ಆ್ಯಸಿಡ್, ಐರನ್ನು ಸಾಕಷ್ಟು ಪ್ರಮಾಣದಲ್ಲಿ ಬೇಕು, ಕ್ಯಾಲ್ಸಿಯಂ ಸಾಕಷ್ಟು ಬೇಕು. ಯಾಕೆಂದರೆ ಆಯುರ್ವೇದದಲ್ಲಂತೂ ಕೂದಲು ಮತ್ತು ಈ ಉಗುರನ್ನು ಅಸ್ಥಿ ಧಾತುವಿನ ಮಲ ಅಂತಲೇ ಹೇಳ್ತೀವಿ. ಅಂದರೆ ನಮ್ಮ ಬೋನ್ ಟಿಶ್ಯೂ ಏನಿದೆ ಅದರದ್ದು ಮಲ ಅಂತಲೇ ಹೇಳ್ತೀವಿ. ಆದ್ದರಿಂದ ಈ ಅಸ್ಥಿ ಧಾತು ವೃದ್ಧಿಯಾಗುವಂತಹ ಆಹಾರ, ಅದು ವೆಜಿಟೇರಿಯನ್ಸ್ ಆದವರಲ್ಲಿ ರಾಗಿ, ಈ ಸೊಪ್ಪು ತರಕಾರಿಗಳಲ್ಲಿ ಸಿಗುತ್ತೆ, ನಾನ್ ವೆಜ್ಜು ಯೂಸ್ ಮಾಡೋರು ಮೊಟ್ಟೆ ಮಾಂಸದಲ್ಲಿ ಸಿಗುತ್ತೆ, ಡೈರಿ ಪ್ರಾಡಕ್ಟ್ಸ್ ಹಾಲು ಮೊಸರು ತುಪ್ಪ ಈ ಥರದ ಪ್ರಾಡಕ್ಟ್ಸ್ನಲ್ಲಿ ಸಿಗುತ್ತೆ, ಮಶ್ರೂಮ್ನಲ್ಲಿ ಸಿಗುತ್ತೆ. ಈ ಥರದ ಆಹಾರಗಳನ್ನೆಲ್ಲ ಗರ್ಭಿಣಿ ಹೆಂಗಸು ಯೂಸ್ ಮಾಡೋದು ಇದು ಅನುಕೂಲ ಮಾಡುತ್ತೆ. ಓಕೆ, ಇನ್ನು ಇದು ಗರ್ಭಾವಸ್ಥೆಯಲ್ಲಿರುವಾಗ ತಾಯಿ ತಗೊಳ್ಳುವಂಥ ಆಹಾರದ ಬಗ್ಗೆ ಆಯಿತು. ಇನ್ನು ಮಕ್ಕಳು ಚಿಕ್ಕವರಿರುವಾಗ ತುಂಬ ಪುಟ್ಟ ಮಕ್ಕಳಿಗೆ ಇವಾಗ ಬೇಬಿ ಶ್ಯಾಂಪೂ, ಬೇಬಿ ಸೋಪ್ಸ್ ಈ ಥರದ್ದನ್ನೆಲ್ಲ ಬಳಸ್ತೀವಿ, ಅದು ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ಈಗ ಕೂದಲು ಬೆಳ್ಳಗಾಗ್ಬಿಟ್ಟಿದೆ, ಅದಕ್ಕೆ ಅನುಕೂಲ ಮಾಡೋ ಹಾಗೆ ಶ್ಯಾಂಪೂ ಅಥವಾ ಹೇರ್ ಆಯಿಲ್ ಹೆಚ್ಚಿಗೆ ಏನು ಅನುಕೂಲ ಮಾಡಿಕೊಡೋದಿಲ್ಲ. ಅದು ಮುಖ್ಯವಾಗಿ ಆಹಾರನೇ, ಮತ್ತು ಒಳ್ಳೆಯ ಆಹಾರ ಇದೆ, ಒಳ್ಳೆ ಅಭ್ಯಾಸಗಳಿದೆ, ಇದನ್ನು ಸಪೋರ್ಟ್ ಮಾಡೋದಕ್ಕೆ ಒಳ್ಳೆಯ ಒಂದು ಕೆಮಿಕಲ್ ಫ್ರೀ ಇರುವಂತಹ ಶ್ಯಾಂಪೂ ಆಗ್ಬೋದು, ಹೇರ್ ಆಯಿಲ್ ಆಗಲಿ, ಸಪೋರ್ಟ್ ಮಾಡ್ಬೋದು ಅಷ್ಟೇ. ಓಕೆ, ಅದು ಹೆಚ್ಚಿಗೆ ಪರಿಣಾಮ ಏನು ಬೀರೋದಿಲ್ಲ ಹೇಳ್ತೀರ? ಇದೊಂದು ಪುಟ್ಟ ಬ್ರೇಕ್ ತಗೊಳ್ಳೋಣ ಡಾಕ್ಟರ್. ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್, ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ದೇಸಿ ಮೆಡಿಸಿನ್ ವಿತ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಡಾಕ್ಟರ್, ನೀವು ಹೇಳಿದ್ರಿ ಈಗ ಯಾವುದೇ ಶ್ಯಾಂಪೂ ಆಗಲಿ ಅಥವಾ ಸೋಪ್ ಆಗಲಿ ಹೆಚ್ಚಿಗೆ ಏನು ಪರಿಣಾಮವನ್ನು ಬೀರೋದಿಲ್ಲ, ಸಪೋಸ್ ಬಿಳಿ ಕೂದಲಿದ್ರೆ ಆ ಥರದಕ್ಕೆಲ್ಲ ಅಂಥೇಳಿ. ಇನ್ನು ಮಕ್ಕಳಿಗೆ ಬಳಸುವಂಥ ಈ ಮೈಲ್ಡ್ ಶ್ಯಾಂಪೂಸ್ ಸೋಪ್ಸ್ ಇರುತ್ತೆ, ಅದರಲ್ಲಿ ಕೆಲವರು ಸೋಪನ್ನು ಬಳಸ್ತಾರೆ, ಕೆಲವರು ಶ್ಯಾಂಪೂನ ಬಳಸ್ತಾರೆ. ಈ ಸೋಪ್ ಮತ್ತು ಶ್ಯಾಂಪೂ ಬಳಸೋದರಲ್ಲಿ ಇರೋಂಥ ವ್ಯತ್ಯಾಸ ಏನಿರುತ್ತೆ? ಓಕೆ, ಜನರಲ್ ಒಂದು ನಂಬಿಕೆ ಏನು ಇರೋದು ಅಂದರೆ ಸೋಪು ಉಪಯೋಗ ಶರೀರಕ್ಕೆ, ಬಾಡಿಗೆ, ಸ್ಕ್ಯಾಲ್ಪ್ಗೆ ಹಚ್ಚೋವಾಗಿಲ್ಲ, ಶ್ಯಾಂಪೂಸ್ ಮಾಡೋದೇ ತಲೆಗೆ ಹಚ್ಚೋದಕ್ಕೆ ಅಂತ. ಯಾಕೆ ಅಂದರೆ ಈ ಸೋಪ್ನಲ್ಲಿ ಕೆಲವು ಗ್ರೇಡ್ಸ್ ಇರುತ್ತೆ, ಅಂದರೆ ಈ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಈ ಥರ ಸೋಪ್ಸ್ ಇರುತ್ತೆ. ಆ ಗ್ರೇಡ್ ಯಾವುದರಿಂದ ಡಿಸೈಡ್ ಮಾಡ್ತಾರೆ ಅಂದರೆ TFM ಅಥವಾ ಟೋಟಲ್ ಫ್ಯಾಟಿ ಮೆಟೀರಿಯಲ್ ಅಂತ. ಅಂದರೆ ಕೆಲವು ಸೋಪ್ಸ್ಗಳು ಗ್ರೇಡ್ 1 ಸೋಪ್ಸ್ನಲ್ಲಿ ಪ್ಯೂರ್ ವೆಜಿಟೇಬಲ್ ಬೇಸ್ ಯೂಸ್ ಮಾಡಿರ್ತಾರೆ, ಬರೀ ಕೆಲವು ತರಕಾರಿಗಳ ಪದಾರ್ಥವನ್ನು ಯೂಸ್ ಮಾಡಿ ಅದರಲ್ಲಿ ಹೆಚ್ಚಿಗೆ ಕೆಮಿಕಲ್ಸ್ ಇರೋದಿಲ್ಲ. ಗ್ಲಿಸರಿನ್ ಈ ಥರದ ತುಂಬ ಕೂದಲ ಆರೋಗ್ಯಕ್ಕೆ, ತ್ವಚೆಯ ಆರೋಗ್ಯಕ್ಕೆ ಅನುಕೂಲ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ. ಇದು ಇನ್ನು ಗ್ರೇಡ್ 2, ಗ್ರೇಡ್ 3 ಇದರಲ್ಲೆಲ್ಲ ಈ TFM ಟೋಟಲ್ ಫ್ಯಾಟಿ ಮೆಟೀರಿಯಲ್ ತುಂಬ ಕಮ್ಮಿ ಇರುತ್ತೆ. ಆದರೆ ಶ್ಯಾಂಪೂ ಮೇಕಿಂಗ್ನಲ್ಲಿ ಏನಿದೆ ಅದರಲ್ಲಿ ಈ ಫ್ಯಾಟಿ ಮೆಟೀರಿಯಲ್ ಅದು ತುಂಬ ಹೈ ಹೆಲ್ತಿ ಸ್ಟ್ಯಾಂಡರ್ಡ್ಸ್ನಲ್ಲಿ ಇರಬೇಕು. ಸೋಪ್ನಲ್ಲಿ ಚರ್ಮಕ್ಕೆ ಹೇಗೆ ಬೇಕಾದ್ರೂ ನಡೆಯುತ್ತೆ, ಬಟ್ ಕೂದಲ ಸಂರಕ್ಷಣೆಗೆ ತುಂಬ ಒಳ್ಳೆ ವ್ಯಾಲ್ಯೂ ಇರುವಂತಹ ಪ್ರಾಡಕ್ಟ್ಸಿನ ಬಳಕೆ ಬೇಕಾಗುತ್ತೆ. ಸೊ ಆದ್ದರಿಂದ ಶ್ಯಾಂಪೂ ಮಾಡಿರೋದು ತಲೆಗೆ ಯೂಸ್ಗೆ, ಸೋಪ್ಸು ಬೇರೆ ಭಾಗದ ಮೈಯನ್ನು ತೊಳ್ಕೊಳ್ಳೋದಕ್ಕೆ. ಓಕೆ, ಸೊ ಅದು ಡಿಫ್ರೆನ್ಸ್ ಹೇಗೆ ಇದೆ ಅದೇ ಥರ ಬಳಸೋದು ಒಳ್ಳೆಯದು ಅಂತ ಹೇಳ್ತೀರಾ. ಇನ್ನು ಕೆಲವರು ಈ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಒಂದು 10-12 ವರ್ಷ ಆಗೋ ತನಕನೂ ಕಡಲೆ ಹಿಟ್ಟನ್ನು ಬಳಕೆ ಮಾಡ್ತಾರೆ ಅಥವಾ ಹೆಸರು ಹಿಟ್ಟನ್ನು ಬಳಕೆ ಮಾಡ್ತಾರೆ. ಇದಕ್ಕೂ ಈ ಶ್ಯಾಂಪೂ ಮತ್ತು ಸೋಪ್ಗಳಿಗೂ ಇರುವಂಥ ಡಿಫ್ರೆನ್ಸ್ ಏನಾದರೂ ಇದೆಯಾ? ನೋಡಿ, ಶ್ಯಾಂಪೂಗಳಲ್ಲಿ ಹೆಚ್ಚಿನ ಜನಕ್ಕೆ ಇಂಟ್ರೆಸ್ಟ್ ಮಾಡೋದೇನು, ಯಾವ ಶ್ಯಾಂಪೂನಲ್ಲಿ ಎಷ್ಟು ನೊರೆ ಬರುತ್ತೆ ಮತ್ತು ಅದರ ಸುಗಂಧ ಹೇಗಿದೆ, ಇದು ಆಕರ್ಷಿಸುತ್ತೆ. ಆದರೆ ನೀವು ಈ ಕಡಲೆ ಹಿಟ್ಟು ಹೇಳಿದ್ರಿ, ಹೆಸರುಕಾಳು ಹಿಟ್ಟು ಹೇಳಿದ್ರಿ, ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಅದರಲ್ಲಿ ನಿಮಗೆ ತುಂಬ ನಿಮ್ಮನ್ನು ಇಷ್ಟಪಡಿಸುವಂತಹ, ಖುಷಿ ಪಡಿಸುವಂತಹ ಸುಗಂಧ ಇರೋದಿಲ್ಲ. ಆದರೆ ಕೂದಲನ್ನು ತುಂಬ ನುಣುಪಾಗಿ ಮಾಡುತ್ತೆ, ಅದು ನ್ಯಾಚುರಲ್ ಕಂಡೀಷನಿಂಗ್ ಏಜೆಂಟ್ಸ್ ಅಂತ ಹೇಳಬೇಕು. ಸೊ ನಿಮ್ಮ ತಲೆ ವಾಶ್ ಮಾಡುವಂತಹ ಇಂಗ್ರೀಡಿಯೆಂಟು, ಅದು ಶ್ಯಾಂಪೂ ಆಗಿರ್ಬೋದು, ನ್ಯಾಚುರಲ್ ಬೇರೆ ಯಾವುದಾದ್ರು ಪ್ರಾಡಕ್ಟ್ಸ್ ಆಗಿರ್ಬೋದು, ಅದು ಕೂದಲಿನ ಆರೋಗ್ಯನ ಹೇಗೆ ಅನುಕೂಲ ಮಾಡುತ್ತೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಹೊರತು ಅದರಲ್ಲಿರುವಂತಹ ಸುಗಂಧ ಅಥವಾ ಎಷ್ಟು ನೊರೆ ಬರುತ್ತೆ ಅನ್ನೋದಲ್ಲ. ಸೊ ಆದ್ದರಿಂದ ಆದಷ್ಟು ಕೆಮಿಕಲ್ ಕಮ್ಮಿ ಇರುವಂತಹ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕು.
ಸೊ ಈ ಹೆಚ್ಚು ನೊರೆ ಬರುವಂತ ಶ್ಯಾಂಪುಗಳು ಹೆಚ್ಚು ಕೆಮಿಕಲ್ ಬೇಸ್ಡ್ ಆಗಿರುತ್ತೆ ಅಂತಾನೆ ಜನರಲೈಸ್ ಮಾಡೋಕ್ಕಾಗೋದಿಲ್ಲ. ಈಗ ಕೆಲವೊಂದು ಶ್ಯಾಂಪೂಸ್ ನಲ್ಲಿ ಹೈಬಿಸ್ಕಸ್ ಯೂಸ್ ಮಾಡ್ತಾರೆ, ದಾಸವಾಳದ ಹೂವು, ಅದು ನಿಮಗೆ ಸಹಜವಾಗಿ ಗೊತ್ತು. ಅದನ್ನ ನೀವು ಹಾಗೆ ಕ್ರಶ್ ಮಾಡಿದ್ರಿ, ನೀರಿನಲ್ಲಿ ಹಾಕಿ ಉಜ್ಜಿದ್ರಿ ಅಂದ್ರೆ ತುಂಬಾ ನೊರೆ ಲೋಳೆ ತರ ಬರುತ್ತೆ. ಆ ತರ ಕೆಲವೊಂದು ಇಂಗ್ರೀಡಿಯೆಂಟ್ ಸಹಜವಾಗಿ ಹೆಚ್ಚಿನ ನೊರೆ ಬರ್ಬೋದು. ಇನ್ನೊಂದು ನೀರಿನ ಕ್ವಾಲಿಟಿ ಮೇಲೂ ಇದಾಗ್ಬೋದು. ನೀರು ತುಂಬಾ ಹಾರ್ಡ್ ಆಗಿದೆ, ಅದರಲ್ಲಿ ಎಂತ ಒಳ್ಳೆಯ ಶ್ಯಾಂಪೂವನ್ನೇ ಬಳಸಿದ್ರು ಹೆಚ್ಚಿಗೆ ನೊರೆ ಉತ್ಪಾದನೆ ಮಾಡಲಾರದು. ನೀರು ತುಂಬಾ ಸಾಫ್ಟ್ ನೀರಿದೆ ಅಂದ್ರೆ ತುಂಬಾ ಕಡಿಮೆ ಗ್ರೇಡಿನ ಶ್ಯಾಂಪೂ ಯೂಸ್ ಮಾಡಿದ್ರು ಹೆಚ್ಚಿಗೆ ನೊರೆ ಇದು ಬರುತ್ತೆ. ಆದರೆ ಮುಖ್ಯವಾಗಿ ಏನು ಇಲ್ಲಿ ಅರ್ಥ ಮಾಡಬೇಕು ಅಂದರೆ, ಯಾವುದೋ ಪ್ರಾಡಕ್ಟನ್ನು ಯೂಸ್ ಮಾಡ್ತಿದ್ರಿ ಅದರಿಂದ ನಿಮ್ಮ ಕೂದಲಿನ ಸಂರಕ್ಷಣೆ ಆಗ್ತಾ ಇದೆ, ಹೆಚ್ಚಿಗಿನ ಕೂದಲು ಹೆಚ್ಚಿಗೆ ಕೂದಲು ಉದುರುತ್ತಾ ಇಲ್ಲ, ಅದು ಸರಿಯಾಗಿದೆ. ಓಕೆ, ಈ ಕಡಲೆ ಹಿಟ್ಟು, ಹೆಸರು ಕಾಳು ಹಿಟ್ಟು ಈ ಥರದನ್ನೆಲ್ಲ ಬಳಸೋದ್ರಿಂದ ಶ್ಯಾಂಪೂನಲ್ಲಿ ನೀವು ನೊರೆ ಬರುತ್ತೆ ಅಂತಂದರೆ ನಾವು ಯಾಕೆ ಜಾಸ್ತಿ ಬಳಸ್ತೀವಿ ಅಂದರೆ ಸುಲಭವಾಗಿ ಬೇಗ ಕೂದಲಲ್ಲಿರೋ ಎಣ್ಣೆ ತೆಗಿಬಹುದು ಅಂತ ಹೇಳಿ. ಈ ಹಿಟ್ಟುಗಳನ್ನು ಬಳಸಿದಾಗ ಎಷ್ಟೋ ಸಲ ಎಣ್ಣೆ ಸರಿಯಾಗಿ ಹೋಗೋದಿಲ್ಲ. ಸೊ ಅದಕ್ಕೆ ಜೊತೆನಲ್ಲಿ ಏನಾದರೂ ನಾವು ಮಿಕ್ಸ್ ಮಾಡಿ ಬಳಸೋವಂಥದ್ದು ಒಳ್ಳೆಯದಾ, ಅಥವಾ ಅದು ಹಾಗೆ ಎಣ್ಣೆ ಅಂಶ ಕೂದಲಲ್ಲಿ ಇದ್ದರೂ ಕೂಡ ಒಳ್ಳೆಯದೇನಾ ಅದು? ಕೂದಲ ಆರೋಗ್ಯ ಸಹಜವಾಗಿ ಇರಬೇಕು ಅಂದರೆ ನಮ್ಮ ನೆತ್ತಿಯಲ್ಲಿ ಉತ್ಪಾದನೆಯಾಗುವಂತಹ ಸಹಜ ಜಿಡ್ಡಿನ ಅಂಶದ ಪದಾರ್ಥ ಏನಿದೆ ಅದು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಆದ್ದರಿಂದ ಆ ರೀತಿಯ ನ್ಯಾಚುರಲ್ ಆಯಿಲ್ ಸೆಕ್ರೇಷನ್ಸ್ನ ಸ್ಟ್ರಿಪ್ ಮಾಡಬಾರ್ದು. ಆದ್ದರಿಂದ ತುಂಬ ಮೃದುವಾದಂತಹ ಏಜೆಂಟ್ಸನ್ನೇ ಉಪಯೋಗ ಮಾಡಬೇಕಾಗತ್ತೆ. ಆದರೆ ನೀವು ಆ ಜಿಡ್ಡಿನ ಅಂಶ ಪೂರ್ತಿ ತೆಗೀತು ಅಂದರೆ ಕೂದಲು ತುಂಬ ಬೌನ್ಸಿಯಾಗಿ ನಿಮ್ಮ ಕೂದಲು ದಟ್ಟವಾಗಿದೆ ಅನ್ನುವಂತಹ ಒಂದು ಸಹಜ ಭಾವ ಕೊಡುತ್ತೆ. ಆದರೆ ಅದು ಒಳ್ಳೆಯದಲ್ಲ. ಕೂದಲಿನ ಸ್ಕಾಲ್ಪ್ನಲ್ಲಿ ಉತ್ಪಾದನೆ ಆಗುವಂತಹ ತೈಲದ ಅಂಶ ಆದಷ್ಟು ಇದ್ರೆ ಕೂದಲ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಹೇಳಿದ್ರಿ ಇವಾಗ ಸ್ಕಾಲ್ಪ್ ಅಲ್ಲಿ ಎಷ್ಟು ತೈಲಾಂಶ ಇರುತ್ತೋ ಅದರಲ್ಲಿ ಕೂದಲು ತುಂಬಾ ಒಳ್ಳೇದು, ಅದು ಕೂದಲಿಗೆ ಒಳ್ಳೇದು ಅಂತ ಹೇಳಿ. ಇನ್ನು ಈ ಆಯಿಲ್ ಅಪ್ಲಿಕೇಶನ್, ಈ ವಾರದಲ್ಲಿ ಎಷ್ಟು ಸರ್ತಿ ಆಯಿಲ್ ಹಚ್ಚಬೇಕು? ಕೆಲವರು ಆಯಿಲೇ ಹಚ್ಚೋದಿಲ್ಲ. ಈ ಥರ ಹಚ್ಚೇ ಇರಬೇಕಾ ಯಾವಾಗಲೂ ನೆತ್ತಿನಲ್ಲಿ ಎಣ್ಣೆ ಇರಲೇಬೇಕು ಅಂತ ಈ ಹಳೆ ಕಾಲದ ಅಜ್ಜಿ ಅವರೆಲ್ಲ ಹೇಳೋದನ್ನು ಕೇಳಿರ್ತೀವಿ. ಅದು ಎಷ್ಟು ಮಟ್ಟಿಗೆ ಒಳ್ಳೆಯದು, ಅಥವಾ ಈ ಅಪ್ಲಿಕೇಶನಿಂದ ಏನಾದರೂ ಸ್ಕಾಲ್ಪಿಗೆ ಬದಲಾವಣೆ ಆಗುವಂಥದ್ದು, ಕೂದಲಿಗೆ ಒಳಿತಾಗುವಂಥದ್ದು ಇದೆಯಾ? ಒಂದು ಮುಖ್ಯವಾಗಿ ಯಾವುದೇ ಒಳ್ಳೆಯ ಅಭ್ಯಾಸ ಆಗಿರಲಿ ತೀರಾ ಅತಿರೇಕಕ್ಕೆ ತಗೊಂಡೋದ್ರಿ ಅಂದರೆ ಯಾವುದೋ ಒಂದು ಪಾಯಿಂಟ್ನಲ್ಲಿ ಅದು ಡ್ಯಾಮೇಜ್ ಮಾಡ್ಬೋದು. ಆಗ ಹಿಂದಿನ ಕಾಲದಲ್ಲಿ ಇತ್ತು, ಯಾವಾಗಲೂ ತಲೆಯಲ್ಲಿ ಎಣ್ಣೆ ಹಚ್ಕೊಂಡಿರ್ತಿದ್ರು. ಆಗ ಅವರು ಕೆಲಸಗಳಲ್ಲಿ ಓಡಾಡಬೇಕಾದ್ರೆ ಹೆಲ್ಮೆಟ್ ಯೂಸ್ ಮಾಡ್ತಿರ್ಲಿಲ್ಲ, ನಡೆದು ಓಡಾಡ್ತಾ ಇದ್ರು, ಅಥವಾ ಹೆಲ್ಮೆಟ್ ಯೂಸ್ ಮಾಡ್ತಿರ್ಲಿಲ್ಲ, ಬೆವರ್ತಾ ಇರಲಿಲ್ಲ, ಪೊಲ್ಯೂಷನ್ ಹೆಚ್ಚಿಗೆ ಇರಲಿಲ್ಲ, ನೀರಿನ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಆಗ ಅದು ಪ್ರಸ್ತುತವಾಗಿತ್ತು. ಈಗ ಪ್ರತಿ ದಿವಸ ನೀವು ಎಣ್ಣೆ ಹಚ್ಕೊಂಡು ಹೋಗ್ತೀರಾ ಅಂದ್ಕೊಳ್ಳಿ, ಹೆಲ್ಮೆಟ್ ಹಾಕ್ತೀರಾ, ತುಂಬ ಬೆವರುತ್ತೆ, ಬೆವರ್ತಾ ಇದೆ, ಅದು ಸರಿಯಾಗಿ ಹಾವಿಯಾಗಿ ಹೋಗ್ತಾ ಇಲ್ಲ, ಎಣ್ಣೆ ಜೊತೆ ಮಿಶ್ರಿತವಾಗ್ಬಿಟ್ಟು ಆ ಬೆವರು ಸಹ ಸೇರ್ಬಿಟ್ಟು ಅಲ್ಲಿ ಇನ್ಫೆಕ್ಷನ್ಸ್ ಮಾಡುತ್ತೆ, ತುರಿಕೆ ಬರುತ್ತೆ, ಕೆರ್ಕೊಂತೀರಾ, ತಲೆ ಹೊಟ್ಟು ಶುರು ಆಗುತ್ತೆ, ಕೂದಲು ಉದುರೋದು ಜಾಸ್ತಿ ಆಗುತ್ತೆ. ಸೊ ಹಾಗಂತ ಪ್ರತಿ ದಿವಸ ತಲೆ ಸ್ನಾನ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಆಗ ತಲೆಯಲ್ಲಿ ಉತ್ಪತ್ತಿ ಆಗುವಂತಹ ನ್ಯಾಚುರಲ್ ತೈಲದ ಅಂಶ ಏನಿದೆ ಕಮ್ಮಿ ಆಗ್ತಾ ಇದೆ. ಆಗ ಸಹ ಕೂದಲಿನ ಆರೋಗ್ಯಕ್ಕೆ ಅಡ್ಡ ಪರಿಣಾಮವನ್ನು ಅಥವಾ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡುತ್ತೆ, ಇದು ಒಳ್ಳೆಯದಲ್ಲ. ಸೊ ನಮ್ಮ ವೀಕ್ಷಕರಿಗೆ ಏನು ಅರ್ಥ ಮಾಡಬೇಕು ಅಂದರೆ ಎಲ್ಲದರಲ್ಲೂ ಒಂದು ಮಿತಿಯನ್ನು, ಒಂದು ಮಾಡರೇಷನನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಸಿಂಪಲ್ ಆಗಿ ಅವರಿಗೆ ಅರ್ಥ ಮಾಡ್ಸಕ್ಕೆ ಹೇಳಬೇಕು ಅಂದರೆ ಕೂದಲು ತುಂಬ, ನೀವು ಎಣ್ಣೆ ಹಚ್ಚಿಲ್ಲ ಆದ್ರೂ ತಲೆಯಲ್ಲಿ ಸಾಕಷ್ಟು ಜಿಡ್ಡಿನ ಅಂಶ ಇದೆ, ಹಿಂದಿನ ರಾತ್ರಿ ಯಾವುದಾದ್ರೂ ಒಂದು ಮೃದುವಾದ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಬೆಳಗ್ಗೆ ವಾಶ್ ಮಾಡಿಬಿಡಿ. ವಾರದಲ್ಲಿ ಅಟ್ಲೀಸ್ಟ್ 2 ಸಲ ತಲೆ ಸ್ನಾನ ಮಾಡೋದು ಒಂದು ಒಳ್ಳೆಯ ಅಭ್ಯಾಸ. ಓಕೆ, ಈಗ ಮತ್ತೊಂದು ಬ್ರೇಕ್ ತಗೊಳ್ಳೋಣ. ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಬ್ರೇಕ್. ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನೀವೀಗ ಹೇಳ್ತಾ ಇದ್ರಿ ವಾರದಲ್ಲಿ 2 ದಿವಸ ತಲೆಗೆ ಸ್ನಾನ ಮಾಡೋದು ಒಳ್ಳೆಯದು, ಅಷ್ಟು ಸಾಕು ಅಂಥೇಳಿ. ಇನ್ನು ಕೆಲವರು ಏನು ಮಾಡ್ತಾರೆ, ಅದರಲ್ಲೂ ಸಾಮಾನ್ಯ ಜೆಂಟ್ಸ್, ಹೆಲ್ಮೆಟ್ ಹಾಕ್ತೀವಿ, ಕೂದಲು ಶಾರ್ಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಫ್ರೆಶ್ ಹೇರ್ಸ್ ಇರಬೇಕು ಅಂಥೇಳಿ ದಿನ ತಲೆ ಸ್ನಾನ ಮಾಡೋದು ಅಭ್ಯಾಸ ಮಾಡಿರ್ತಾರೆ. ಅದು ವಿತ್ ಶ್ಯಾಂಪೂ ಕೆಲವರು ಮಾಡ್ತಾರೆ, ಇನ್ನು ಕೆಲವರು ಬರೀ ನೀರು ಹಾಕ್ಕೊಂಡು ಆ ಬೆವರನ್ನು ತೆಕ್ಕೊಳ್ಳೋಕ್ಕೋಸ್ಕರ ಸ್ನಾನ ಮಾಡ್ತಾರೆ. ಇದು ಒಳ್ಳೆಯದಾ ಅಥವಾ ಕೆಟ್ಟದ? ಯಾವುದೇ ಅಭ್ಯಾಸ ಆಗಿರಲಿ, ಶ್ಯಾಂಪೂ ಯೂಸ್ ಮಾಡಿ ವಾಶ್ ಮಾಡ್ತೀರಾ ಅಥವಾ ಬರೀ ನೀರಿನಲ್ಲೇ ತೊಳಿತೀರಾ, ಅದು ನಿಮ್ಮ ಕೂದಲು ಆರೋಗ್ಯವನ್ನು ಸಂರಕ್ಷಿಸ್ತಾ ಇದೆ, ಕೂದಲು ಉದುರುತ್ತಾ ಇಲ್ಲ ಅಂದರೆ ಒಳ್ಳೆಯದೇನೆ. ಆದರೆ ಈ ತಲೆಯಲ್ಲಿ ಕಡಿತ ಉಂಟಾಗೋದು, ಹೆಚ್ಚಿನ ಜಿಡ್ಡಿನಂಶ ಉತ್ಪತ್ತಿ ಆಗೋ ಮಾಡೋ ಹಾಗೆ ಮಾಡದೇ ಇದ್ದರೆ ಸರಿ ಅಷ್ಟೆ. ಓಕೆ, ಇನ್ನು ಈ ಕೂದಲು ಚೆನ್ನಾಗಿ ಸ್ವಲ್ಪ ದಟ್ಟವಾಗಿ ಬರಬೇಕು, ಉದುರೋದು ಕಡಿಮೆ ಆಗಬೇಕು ಅಂತಂದರೆ ಇಂಥದ್ದೇ ನಿರ್ದಿಷ್ಟವಾದ ಆಹಾರನೇನಾದರೂ ಬಳಸಬೇಕು ಅಂತಂದರೆ ಮನೆಯಲ್ಲಿ ಯಾವ ಥರ ಡಯಟ್ ನಾವು ರೆಗ್ಯುಲರಾಗಿ ಫಿಕ್ಸ್ ಮಾಡ್ಕೋಬಹುದು? ಓಕೆ, ನಮಗೆ ಗೊತ್ತು
ಕೂದಲು 95% ಕೆರಾಟಿನ್ ಅನ್ನುವಂತಹ ಪ್ರೋಟೀನ್ನಿಂದ ಮಾರ್ಪಟ್ಟಾಗಿದೆ. ಆಹಾರದಲ್ಲಿ ಹೆಚ್ಚಿಗೆ ಪ್ರೋಟೀನ್ ಬೇಕು. ಸಸ್ಯಾಹಾರಿಗಳಿಗೆ ಹೆಚ್ಚಿನ ಪ್ರೋಟೀನ್ ಅಂಶ ಮುಖ್ಯವಾಗಿ ಕಾಳುಗಳಲ್ಲಿ ಸಿಗುತ್ತೆ, ಎಲ್ಲ ಥರದ ಕಾಳುಗಳು. ಅದರಲ್ಲೂ ಆ ಕಾಳುಗಳನ್ನು ನೆನೆಸಿಟ್ಬಿಟ್ಟು ಮೊಳಕೆ ಬರೆಸ್ಬಿಟ್ಟು ತಿಂತೀರಿ, ತುಂಬ ಅನುಕೂಲ ಮಾಡುತ್ತೆ. ಇನ್ನು ಡ್ರೈ ಫ್ರೂಟ್ಸ್, ಈ ಖರ್ಜೂರ, ಅಂಜೂರ, ಒಣದ್ರಾಕ್ಷಿ, ಬಾದಾಮಿ, ಈ ಥರದ್ರಲ್ಲಿ ಸಾಕಷ್ಟು ಜಿಡ್ಡಿನ ಅಂಶ, ಯಾವ ಜಿಡ್ಡಿನ ಅಂಶ ಹೃದಯದ ಆರೋಗ್ಯಕ್ಕೂ ಸಹ ಒಳ್ಳೆಯದು, ಮೂಳೆಗಳನ್ನು, ಎಲುಬುಗಳನ್ನು, ಮಾಂಸವನ್ನು ಎಲ್ಲದನ್ನು ವೃದ್ಧಿ ಮಾಡುತ್ತೆ. ಇಂತಹ ನ್ಯಾಚುರಲ್ ಫುಡ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದು ಇದು. ಇನ್ನು ಮಾಂಸಾಹಾರಿಗಳಲ್ಲಿ ಲೀನ್ ಮೀಟ್ ಅಂತ ಹೇಳ್ತೀವಿ, ಹೆಚ್ಚಿಗೆ ನಿಮ್ಮ ಶರೀರದ ಕೊಬ್ಬನ್ನು ಜಾಸ್ತಿ ಮಾಡೋದಿಲ್ಲ, ಮೀನಾಗಿರ್ಬೋದು, ಅಪಾರ್ಟ್ ಫ್ರಮ್ ರೆಡ್ ಮೀಟ್, ಹೌದು, ಈ ಥರದ ಉಪಯೋಗ ಮಿತವಾಗಿ ಮಾಡ್ತು ಅಂದರೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಕೆಲವರು ಈ ಪ್ರೋಟೀನ್ ಅಂಶ ಜಾಸ್ತಿ ಆದಷ್ಟು ಕೂಡ ನಮ್ಮ ಕೂದಲಿಗೆ ಒಳ್ಳೆಯ ಪೋಷಣೆ ಸಿಗುತ್ತೆ ಅಂತ ಹೇಳ್ತೀವಿ. ಕೆಲವರು ಈ ಮಾಂಸಾಹಾರಿಗಳಲ್ಲಿ ಚಿಕನ್ ಜಾಸ್ತಿ ತಿಂತಾರೆ ರೆಗ್ಯುಲರ್ ಆಗಿ, ಅದರಲ್ಲೂ ಇವಾಗ KFC ಆ ಥರ ರೆಡಿಮೇಡ್ ಚಿಕನ್, ಇದು ಅವರಿಗೆ ಒಳ್ಳೇದು ಆಗತ್ತಾ, ಕೂದಲು ಜಾಸ್ತಿ ಬೆಳೆಯೋಕ್ಕೆ ಅನುಕೂಲ ಆಗತ್ತಾ, ಅಥವಾ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗಬಹುದಾ? ಪ್ರೋಟೀನ್ ಇಂಟೇಕಿಂದ ಕೂದಲಿನ ಆರೋಗ್ಯ ಸುಧಾರಿಸುತ್ತೆ, ಹೌದು, ಆದರೆ ಪ್ರೋಟೀನಿನ ಅತಿಯಾದ ಉಪಯೋಗ ಕಿಡ್ನಿಗಳಿಗೆ ತುಂಬ ಹೊರೆಯನ್ನು ಉಂಟು ಮಾಡುತ್ತೆ, ಒಂದು. ಆಮೇಲೆ ಒಂದು ಮಟ್ಟದಲ್ಲಿ ಪ್ರೋಟೀನ್ ಉಪಯೋಗ ಮಾಡ್ತಿದ್ರೆ ಕೂದಲು ಆರೋಗ್ಯ ಸುಧಾರಿಸ್ತಾ ಇದೆ, ಇದಕ್ಕೂ ಮೀರಿ ಜೆನೆಟಿಕ್ಸ್ ಏನಿದೆ ಅದು ನಿಮ್ಮ ಕೂದಲ ಆರೋಗ್ಯವನ್ನು ಸೂಚಿಸೋದು. ಒಂದು ಮಟ್ಟದಲ್ಲಿ ಅನುಕೂಲ ಆಗ್ತಾ ಇದೆ, ಅದನ್ನು ತಿಳ್ಕೊಂಡು ಅದನ್ನು ಮೇಂಟೈನ್ ಮಾಡೋದಕ್ಕೆ ಎಷ್ಟು ಪ್ರೋಟೀನಿನ ಇಂಟೇಕ್ ಆ ಸಮಯದಲ್ಲಿ ಆಗ್ತಾ ಇದೆ ಅಷ್ಟನ್ನೇ ಮೇಂಟೈನ್ ಮಾಡಬೇಕು. ದಿನೇ ದಿನೇ ಪ್ರೋಟೀನ್ ಇಂಟೇಕನ್ನು ಜಾಸ್ತಿ ಮಾಡ್ತು ಅಂದರೆ ಆರೋಗ್ಯದ ಸಮಸ್ಯೆ ತಲೆದೋರುತ್ತೆ. ಇನ್ನು ಈ ಪ್ರೋಟೀನ್, ಈ ಚಿಕನ್ ಎಲ್ಲ ತುಂಬ ತಿನ್ನೋರಿಗೆ ಹೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಅದರಿಂದ ಈ ಕೂದಲು ಉದುರೋ ಸಮಸ್ಯೆ ಏನಾದರೂ ಶುರುವಾಗಬಹುದಾ? ಹೌದು, ಶರೀರದಲ್ಲಿ ಎಕ್ಸಸ್ ಹೀಟ್, ತುಂಬ ಉಷ್ಣಾಂಶ ಇತ್ತು ಅಂದರೆ ಕೂದಲು ರೂಟ್ಸ್ ಹಂಗೆ ತ್ವಾರ್ಟ್ ಆಗುತ್ತೆ, ಹಿಂಗೆ ಹಂಗೆ ಉದುರುತ್ತೆ. ಅದರಿಂದ ಬಾಡಿ ಹೀಟ್ ರೆಗ್ಯುಲೇಷನ್, ಥರ್ಮೋ ರೆಗ್ಯುಲೇಷನ್ ಏನು ಹೇಳ್ತೀವಿ ಅದು ಸರಿಯಾದ ರೀತಿಯಲ್ಲಿ ಇರಬೇಕು. ಹೆಚ್ಚಿಗೆ ಉಷ್ಣದ ಶರೀರ ಇರೋರು ಆಗಾಗ ಎಳ್ನೀರನ್ನು ಕುಡಿಯೋದು, ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಯೋದು, ಉಪ್ಪು ಹುಳಿ ಮತ್ತು ಖಾರವನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ತಿನ್ನೋದು, ಶರೀರದ ಉಷ್ಣಾಂಶವನ್ನು ಕಮ್ಮಿ ಮಾಡುವಂತೆ ತುಪ್ಪದ ಉಪಯೋಗ, ಮಜ್ಜಿಗೆ ಉಪಯೋಗ, ಈ ಕೊತ್ತಂಬರಿ ಅಥವಾ ಧನಿಯಾ ಏನು ಮಾಡುತ್ತೆ ಶರೀರದ ಉಷ್ಣಾಂಶವನ್ನು ತುಂಬ ತಗ್ಗಿಸುತ್ತೆ, ಇದನ್ನು ಉಪಯೋಗ ಮಾಡೋದು, ಮತ್ತು ಮೆಂತ್ಯ, ಗಸಗಸೆ, ಈ ರೀತಿಯ ನಮ್ಮ ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ದ್ರವ್ಯಗಳು ದಿನನಿತ್ಯ ಕಡಿಮೆ ನಿರ್ದಿಷ್ಟ ಪ್ರಮಾಣದಲ್ಲಿ ಉಪಯೋಗ ಮಾಡ್ತಿದ್ರಿ ಅಂದರೆ ಬಾಡಿ ಶರೀರದ ಉಷ್ಣಾಂಶ ತಕ್ಕ ಮಟ್ಟಿಗೆ ರೆಗ್ಯುಲೇಟ್ ಆಗುತ್ತೆ, ಉಷ್ಣಾಂಶದಿಂದ ಕೂದಲು ಏನು ಉದುರುತ್ತೆ ಅದನ್ನು ಸಹ ತಡೆಯಬಹುದು. ಇನ್ನು ಇತ್ತೀಚೆಗೆ ತುಂಬ ಜನ ಹೇಳ್ತಾರೆ, ಸಾಮಾನ್ಯ ಈಗೆಲ್ಲ ಯೂಟ್ಯೂಬಲ್ಲಿ ನೋಡೋದು, ಈ ಟಿಪ್ಸ್ ನೋಡೋದು ಇದೆಲ್ಲ ಸಾಮಾನ್ಯ ಆಗಿದೆ. ಆಗ ತುಂಬ ಕೇಳ್ಪಡೋದೇನಂತಂದರೆ ಈ ಈರುಳ್ಳಿಯನ್ನು ರುಬ್ಬಿ ಹಚ್ಚಿದ್ರೆ ಹೇರ್ ಫಾಲಿಕಲ್ಸು ಬೇಗ ಸ್ಟಿಮ್ಯುಲೇಟ್ ಆಗುತ್ತೆ, ಹೇರ್ ಗ್ರೋತ್ ತುಂಬ ಬೇಗ ಆಗುತ್ತೆ ಅಂಥೇಳಿ, ಇದು ಎಷ್ಟು ಮಟ್ಟಿಗೆ ನಿಜ ಅಂತ ಹೇಳ್ತಾರೆ ಡಾಕ್ಟರ್? ಖಂಡಿತ ಇದು ಪ್ರಸ್ತುತವಾದ್ದೇ, ಯಾಕೆಂದರೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಇದರಲ್ಲಿ ಸಾಕಷ್ಟು ಗಂಧಕದ ಪ್ರಮಾಣ ಇದೆ, ಸಲ್ಫರ್, ಅದನ್ನು ನೀವು ಲೋಕಲ್ ಅಪ್ಲೈ ಮಾಡಿದ್ರಿ, ಒಂದು ಮೊದಲಿಗೆ ಅಲ್ಲಿ ಲೋಕಲ್ ವಾರ್ಮ್ತ್ ಉಷ್ಣಾಂಶವನ್ನು ಜನರೇಟ್ ಮಾಡುತ್ತೆ, ಆ ಥರ ಉಷ್ಣಾಂಶ ಜನರೇಟ್ ಮಾಡಿದಾಗ ಆ ಭಾಗದಲ್ಲಿ ಎಲ್ಲಿ ಅಪ್ಲೈ ಮಾಡಿರ್ತೀರೋ ಆ ಭಾಗದಲ್ಲಿ ರಕ್ತದ ಸಂಚಾರ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ ಥರ ಆಗ್ತಾ ಇರಬೇಕಾದ್ರೆ ನೀವು ಒಳ್ಳೆ ಆಹಾರವನ್ನು ತಿಂತಾ ಇದ್ದೀರಿ, ಅದರದ್ದು ಸತ್ವ ರಕ್ತನಾಳಗಳ ಮುಖಾಂತರ ಹರಿದ್ಬಿಟ್ಟು ಕೂದಲು ಬುಡಕ್ಕೆ ಪೋಷಣೆಯನ್ನು ಕೊಡುತ್ತೆ, ಇದರಿಂದ ಕೂದಲು ಆರೋಗ್ಯ ಸುಧಾರಿಸ್ಬೋದು. ಸೊ ಎಷ್ಟು ಹೊತ್ತು ಇದನ್ನು ಬಿಡಬೇಕಾಗಬಹುದು, ಯಾಕೆಂದರೆ ನಮ್ಮ ವೀಕ್ಷಕರು ಕೇಳ್ತಾ ಇದ್ರೆ ಅವ್ರಿಗೆ ಜಾಸ್ತಿ ಕ್ಯೂರಿಯಾಸಿಟಿ ಇರುತ್ತೆ. ಈಗ ನೀವು ತಲೆಗೆ ಹಚ್ಚುತ್ತೀರಾ ಅಥವಾ ಕೆಲವು ಚರ್ಮದ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋದಕ್ಕೆ ಬೇರೆ ಥರದ ಲೇಪನಗಳನ್ನು ಮುಖಕ್ಕೆ ಹಚ್ಚುತ್ತೀರಾ, ಇದಕ್ಕೆ ಒಂದು ಜನರಲ್ ರೂಲ್ ಅಂದರೆ ಅದು ಪೂರ್ತಿ ಒಣಗ್ಬಿಟ್ಟು ರೊಟ್ಟು ಥರ ಆಗಿಬಿಟ್ಟಿದೆ, ನೀವು ವಾಶ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಆ ಪ್ರೋಸೆಸ್ನಲ್ಲಿ ಆ ಪ್ರಕ್ರಿಯೆಯಲ್ಲೇ ಕೂದಲು ಕಿತ್ಕೊಂಡ್ಬಂದ್ಬಿಡುತ್ತೆ ಅಥವಾ ಚರ್ಮಕ್ಕೆ ಹಾನಿಯಾಗುತ್ತೆ, ಅಲ್ಲಿವರೆಗೂ ಬಿಡಬಾರ್ದು. ಸೊ ಒಂದು 20-30 ನಿಮಿಷದೊಳಗಡೆ ಏನಾಗುತ್ತೆ, ನೀವು ಹಚ್ಚಿರುವಂತಹ ಲೇಪ ಇನ್ನೇನು ಗಟ್ಟಿಯಾಗೋ ಸಮಯದಲ್ಲಿ ಚೂರು ಹಸಿ ಇದೆ, ಆ ಟೈಮ್ನಲ್ಲೇ ನೀರಿನಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಬಿಟ್ಟು ವಾಶ್ ಮಾಡ್ತು ಅಂದರೆ ಸುಲಭವಾಗಿ ಬರುತ್ತೆ, ಮತ್ತು ನೀವು ಮಾಡ್ಕೊಂಡಿದ್ದರಿಂದ ಅನುಕೂಲನೂ ಆಗುತ್ತೆ. ಓಕೆ, ಇನ್ನು ಇಂಥದ್ದನ್ನೆಲ್ಲ ಇವಾಗ ಮೊಟ್ಟೆ ಹಚ್ತಾರೆ ಈ ಥರ ಪ್ಯಾಕ್ಗಳು, ಹೇರ್ ಪ್ಯಾಕ್ಗಳನ್ನೆಲ್ಲ ಹಾಕ್ತಾರೆ, ಅದರಿಂದ ಕೂದಲಿಗೆ ನರಿಷ್ಮೆಂಟ್ ಸಿಗುತ್ತೆ ಅಂಥೇಳಿ, ಇದು ಜಸ್ಟ್ ಅದು ಏನು ಟಾಪಿಕಲ್ ಅಪ್ಲಿಕೇಶನ್ನಿಂದ ಆ ಮೇಲ್ಪದರಕ್ಕೆ ಮಾತ್ರ ಉಪಯೋಗ ಆಗುತ್ತಾ, ಅಥವಾ ಇದರಿಂದ ಫಾಲಿಕಲ್ಗೂ ಕೂಡ ಏನಾದರೂ ಹೇರಿನ ಟೆಕ್ಸ್ಚರ್ ಎಲ್ಲ ಬದಲಾವಣೆ ಆಗೋಕ್ಕೂ ಹೆಲ್ಪ್ ಆಗುತ್ತಾ? ಹೌದು, ಇದು ತುಂಬ ಮುಖ್ಯವಾದ ಪ್ರಶ್ನೆ.
ಯಾಕೆಂದರೆ ಏನಾದರೂ ಅಪ್ಲಿಕೇಶನ್ ಅಥವಾ ಯಾವುದೋ ಒಂದು ಆಯಿಲನ್ನು ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಂಡ್ರಿ, ಈ ಥರದಕ್ಕೆಲ್ಲ ಸಾಕಷ್ಟು ಕ್ಲಿನಿಕಲ್ ಸ್ಟಡೀಸ್ ನಡೆದಿದೆ. ಈ ಸ್ಟಡೀಸ್ಗಳು ಏನು ದೃಢಪಡಿಸಿದೆ ಅಂದರೆ, ನೀವು ಶರೀರದ ತ್ವಚೆಯ ಮೇಲೆ ಏನನ್ನಾದರೂ ಹಚ್ಚಿ ಅದು ಮೈಕ್ರೋ ಸರ್ಕ್ಯುಲೇಷನ್ಗೆ ಅಂದರೆ ರಕ್ತದ ಒಳಗಡೆ ಚರ್ಮದ ರಂಧ್ರಗಳಿಂದ ರಕ್ತಕ್ಕೆ ಹೋಗಿ ಸೇರುತ್ತೆ ಅನ್ನೋದನ್ನ ಪುಷ್ಟೀಕರಿಸಿಲ್ಲ. ಕೆಲವು ಸ್ಟಡೀಸ್ ಮಾತ್ರ ಈಗ ಆಗ್ಬೋದು ಅಂತ ಹೇಳಿದೆ. ಆದ್ರಿಂದ ಇದು ರಕ್ತಕ್ಕೆ ಹೋಗಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಿಗೆ ಇಲ್ಲಿ ನಾನು ಹಚ್ತಾ ಇದ್ದೀನಿ, ಇದು ಹಚ್ಚಿದ್ರೆ ಕೂದಲು ಬರುತ್ತಂತೆ ಅನ್ನುವಂಥದ್ದು ವಿಷಯ ನೀವು ಬೇರೆಯವರಿಂದ ತಿಳ್ಕೊಂಡಿದ್ರಲ್ಲ, ಅದು ಮನಸ್ಸಿನಿಂದ ಕೆಲಸ ಮಾಡುತ್ತೆ. ಆಗ ನಿಮ್ಮ ಕೂದಲು ಆರೋಗ್ಯದಲ್ಲಿ ಅಲ್ಲಿ ಅನುಕೂಲ ಆಗಿದೆಯೋ ಇಲ್ವೋ, ಆದರೆ ನೀವು ಆ ಥಾಟ್ಸನ್ನು ನರ್ಚರ್ ಮಾಡ್ತಿದ್ರಲ್ಲ, ಅದು ನಿಮಗೆ ಕೂದಲಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋ ಒಂದು ಭಾವನೆ ಅಂತ ಕೊಡುತ್ತೆ. ಸೊ ನಾವು ಏನೇನೇ ಬಳಸಬೇಕಾದರೂ ಪಾಸಿಟಿವ್ ಥಿಂಕಿಂಗ್ ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ತೀರಾ. ಇನ್ನು ಈ ಕೂದಲು ಬಿಳಿ ಆದಾಗ ಅದಕ್ಕೆ ಹಚ್ಚುವಂತಹ ಈ ಬ್ಲ್ಯಾಕ್ ಹೆನ್ನ ಈ ಥರದ್ದೆಲ್ಲ ಮಾರ್ಕೆಟಲ್ಲಿ ತುಂಬ ನೋಡ್ತೀವಿ ನಾವು. ಇದು ಕೆಮಿಕಲ್ ಬಳಸ್ತಾರ ಇದಕ್ಕೆ, ಅಥವಾ ಇದು ನಿಜವಾಗ್ಲೂ ಹೆನ್ನಾನೇ ಆಗಿರತ್ತಾ, ಈ ಥರದ ಉಪಯೋಗದ ಬಗ್ಗೆ ಏನು ಹೇಳ್ತೀರಾ, ಬಳಕೆಯ ಬಗ್ಗೆ? ಹೆನ್ನ ಒಂದು ತುಂಬ ಒಳ್ಳೆ ಕಂಡೀಷನಿಂಗ್ ಏಜೆಂಟ್, ಗೋರಂಟಿ ಅಂತ ಹೇಳ್ತೀವಿ. ಇದು ಒಂದು ಗಿಡ, ಇದನ್ನು ನ್ಯಾಚುರಲ್ ಫಾರ್ಮ್ನಲ್ಲಿ ಯೂಸ್ ಮಾಡಬೇಕು ಅಂದರೆ ಮನೆಯಲ್ಲಿ ಒಂದು ಪಾಟ್ನಲ್ಲೇ ಬೆಳೆಸ್ಕೋಬೋದು. ಒಂದಿಷ್ಟು ಎತ್ತರಕ್ಕೆ ಬೆಳೆಯುತ್ತವೆ ಆ ಗಿಡ, ಅದರ ಎಲೆಗಳನ್ನು ಮಾತ್ರ ಕಿತ್ಕೊಂಡು ಫ್ರೆಶ್ ಎಲೆಗಳು ಕಿತ್ಕೊಂಡು ಅದನ್ನು ಒಣಗಿಸ್ಬಿಟ್ಟು ಪೌಡ್ರು ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇನ್ನು ಮಾರ್ಕೆಟ್ನಲ್ಲಿ ಸಿಗುವುದು ಒಳ್ಳೆ ಬ್ರ್ಯಾಂಡ್ ಇದೆ ಅಂದರೆ, ಯಾವುದೇ ಒಂದು ಪ್ರಾಡಕ್ಟನ್ನು ಒಂದು ಬ್ರ್ಯಾಂಡ್ ಇಮೇಜ್ ಬಿಲ್ಡ್ ಮಾಡಬೇಕು ಅಂದರೆ ಅದು ಅದರಲ್ಲಿ ಏನೋ ಒಂದು ಸತ್ವ ಇದೆ ಅಂತ, ಒಳ್ಳೆ ಬ್ರ್ಯಾಂಡ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅನುಕೂಲ ಮಾಡಬೇಕು. ಇಲ್ಲ ನಿಮಗೆ ಯಾವಾಗಲೂ ಸಂಶಯದೇ ಇರ್ತೀರಾ, ಕೂದಲು ಬಗ್ಗೆ ತುಂಬ ಹೆಲ್ತ್ ಬಗ್ಗೆ ಕೇರ್ ಮಾಡ್ತೀರಾ, ಆಗ ಮನೆಯಲ್ಲೇ ಈ ಥರದ್ದು ಒಂದು ಮೆಹಂದಿ ಗಿಡವನ್ನು ಬೆಳೆಸ್ಕೊಂಡು ಅದರ ಎಲೆಗಳನ್ನು ತೆಗೆದು ಒಣಗಿಸ್ಕೊಂಡು ಫ್ರೆಶ್ ಆಗಿ ಮಾಡ್ಕೊಂಡು ಯೂಸ್ ಮಾಡೋದು ಅನುಕೂಲ ಆಗುತ್ತೆ. ಓಕೆ, ಸೊ ಇನ್ನು ಈ ಇತ್ತೀಚಿನ ದಿನಗಳಲ್ಲಿ ಅದೊಂದು ಟ್ರೆಂಡ್ ಆಗಿದೆ ಹೇರ್ ಕಲರಿಂಗ್ ಅನ್ನೋದು. ಇವಾಗ ಸ್ವಲ್ಪ ಬಿಳಿ ಕೂದಲು ಬಂದರೂ ಕೂಡ ಅದನ್ನು ಮರೆಮಾಚೋಕ್ಕೋಸ್ಕರ ಕಂಪ್ಲೀಟ್ ಹೇರ್ ಕಲರಿಂಗ್ ಮಾಡಿಸ್ಬಿಡ್ತಾರೆ. ಇಂಥದ್ದೆಲ್ಲ ಎಷ್ಟು ಮಟ್ಟಿಗೆ ಅದರ ಸ್ಕ್ಯಾಲ್ಪ್ ಮೇಲೆ ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ತೀರ? ಅದರಲ್ಲಿ ಏನು ಕೆಮಿಕಲ್ ಇಲ್ಲ ಅಂದರೆ ಏನು ತೊಂದರೆ ಮಾಡಬಾರ್ದು. ಕೆಲವರಿಗೆ ಕೂದಲು ಆರೋಗ್ಯ ತುಂಬ ಚೆನ್ನಾಗಿದೆ, ಈ ಥರದ್ದು ಹೇರ್ ಸ್ಟೈಲಿಂಗ್ ಮೆಥಡ್ಸ್ ಏನು ಅಫೆಕ್ಟ್ ಆಗೋದಿಲ್ಲ. ಆದರೆ ಯಾರಿಗೆ ಕೂದಲಿನ ಸಮಸ್ಯೆ ಇದೆ ಅಂಥವ್ರು ಈ ರೀತಿಯ ಒಂದು ಸ್ಟೈಲಿಂಗ್ ಮೆಥಡ್ಸ್ನಿಂದ ದೂರ ಉಳಿಯೋದು ಒಳ್ಳೆಯದು. ಆದಷ್ಟು ನ್ಯಾಚುರಲ್ ಮೀನ್ಸ್ನಿಂದ ಕೂದಲ ಆರೋಗ್ಯನ ಸಂರಕ್ಷಿಸ್ಕೋಬೇಕು. ಓಕೆ, ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ ಡಾಕ್ಟ್ರೆ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಕೂದಲಿನ ಆರೋಗ್ಯ ನೀವು ತಗೊಳ್ಳುವಂಥ ಆಹಾರದ ಮೇಲಿದೆ, ನೀವು ಬಳಸುವಂಥ ಹೊರಗಿನ ಉತ್ಪನ್ನಗಳ ಮೇಲಿದೆ. ನಿಮ್ಮ ಕೂದಲನ್ನು ನೀವು ಉತ್ತಮವಾಗಿ ಪೋಷಣೆ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಸರಿಯಾಗಿರುವಂತಹ ಪೋಷಕಾಂಶಗಳನ್ನು ನೀವು ತಗೊಳ್ಳೋದು ತುಂಬ ಮುಖ್ಯ ಅನ್ನೋದನ್ನು ಡಾಕ್ಟರ್ ತಿಳಿಸ್ಕೊಟ್ರಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇದೇ ರೀತಿಯ ಸಮಸ್ಯೆಯ ಬಗ್ಗೆ ಕುರಿತು ಚರ್ಚೆ ಮಾಡ್ತೀವಿ. ಇದು ಈ ಹೊತ್ತಿನ ವಿಶೇಷ ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.